ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ ಭ್ರೂಣ ಹತ್ಯೆ ಪ್ರಕರಣ ಭ್ರೂಣ ಹತ್ಯೆ ಪ್ರಕರಣದ ಸಿಐಡಿ ತನಿಖೆಗೆ ನಿರ್ಧಾರ ಮಾಡಲಾಗಿದೆ ಬೇಜವಾಬ್ದಾರಿತನ ತೋರಿದ ಇಬ್ಬರು ಅಧಿಕಾರಿಗಳ ತಲೆದಂಡ ಆಗಿದೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳಿಗೆ ಅಮಾನತು ಶಿಕ್ಷೆಯನ್ನ ಕೊಡಲಾಗಿದೆ ಮೈಸೂರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ವರಿ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ರವಿ ಅಮಾನತಾಗಿದ್ದಾರೆ ಕರ್ತವ್ಯ ಲೋಪದ ಕಾರಣಕ್ಕೆ ಇಬ್ಬರು ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ ಭ್ರೂಣ ಹತ್ಯೆ ಪ್ರಕರಣ ಸಿಐಡಿ ತನಿಖೆಗೆ ನಿರ್ಧಾರ ಬೇಜವಾಬ್ದಾರಿತನ ತೋರಿದ ಇಬ್ಬರು ಅಧಿಕಾರಿಗಳ ತಲೆದಂಡ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳಿಗೆ ಅಮಾನತು ಶಿಕ್ಷೆಯನ್ನ ಕೊಡಲಾಗಿದೆ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ಮೈಸೂರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ವರಿ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರವಿ ಅಮಾನತುಗೊಂಡಿದ್ದಾರೆ ಕರ್ತವ್ಯ ಲೋಪದ ಕಾರಣಕ್ಕೆ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ಅನಧಿಕೃತ ಆಸ್ಪತ್ರೆಯ ವಿರುದ್ಧ ಕ್ರಮ ಕೈಗೊಂಡ ಹಿನ್ನೆಲೆ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರವಿ ಅಮಾನತಾಗಿದ್ದಾರೆ ಇಲಾಖಾ ತನಿಖೆ ಬಾಕಿ ಇರಿಸಿ ಅಮಾನತು ಆದೇಶವನ್ನ ನೀಡಲಾಗಿದೆ ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸಿದ ಭ್ರೂಣ ಹತ್ಯೆ ಪ್ರಕರಣದ ಸಿಐಡಿ ತನಿಖೆಗೆ ನಿರ್ಧರಿಸಲಾಗಿದೆ ಅದರ ಮಧ್ಯೆ ಬೇಜವಾಬ್ದಾರಿತನ ತೋರಿದ ಇಬ್ಬರು ಅಧಿಕಾರಿಗಳ ತಲೆದಂಡ ಆಗಿದೆ ಬಗೆದಷ್ಟು ಸೀಕ್ರೆಟ್ ಹೊರಬರ್ತಾ ಇದೆ ಕರ್ತವ್ಯ ಲೋಪದ ಕಾರಣಕ್ಕಾಗಿ ಇಬ್ಬರು ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿದೆ ಇಷ್ಟು ವರ್ಷಗಳಿಂದ ಈ ಗ್ಯಾಂಗ್ ಈ ದಂಧೆಯನ್ನ ನಡೆಸಿಕೊಂಡು ಬಂದರೂ ಕೂಡ ಅಧಿಕಾರಿಗಳು ಇದಕ್ಕೆ ಬ್ರೇಕ್ ಹಾಕುವಲ್ಲಿ ವಿಫಲರಾಗಿದ್ದಾರೆ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ ಭ್ರೂಣ ಹತ್ಯೆ ಪ್ರಕರಣ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸಚಿವ ದಿನೇಶ್ ಗುಂಡೂರಾವ್ ಭ್ರೂಣ ಹತ್ಯೆ ತಡೆಯೋದಕ್ಕೆ ಅಧಿಕಾರಿಗಳು ವಿಫಲವಾಗಿದ್ದಾರೆ ನಮ್ಮ ಇಲಾಖೆಯಲ್ಲಿ ಆಗಿರೋ ಲೋಪದ ಬಗ್ಗೆ ಮುಚ್ಚುಮರೆ ಇಲ್ಲ ತಪ್ಪು ಮಾಡಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಇದೊಂದು ವ್ಯವಸ್ಥಿತವಾದಂತಹ ಜಾಲ ರಾಜ್ಯದಾದ್ಯಂತ ಈ ಜಾಲ ಹಬ್ಬಿದೆ ಕೇವಲ ಮಂಡ್ಯ ಮೈಸೂರು ದಾವಣಗೆರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಪ್ರಕರಣದ ಸಮಗ್ರ ತನಿಖೆ ಆಗಬೇಕು ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಕೇವಲ ಕಾನೂನು ಜಾರಿ ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ಹೆಣ್ಣು ಅನ್ನೋ ಕಾರಣಕ್ಕೆ ಕೊಲೆ ಮಾಡುತ್ತಾರೆ ಅಂದ್ರೆ ಇವರದು ಎಂತ ಮನಸ್ಥಿತಿ ದಾಖಲೆ ಪ್ರಕಾರ 270 ಭ್ರೂಣ ಹತ್ಯೆ ಆಗಿದೆ ಆದರೆ ಇದಕ್ಕಿಂತಲೂ ಹೆಚ್ಚು ಆಗಿರಬಹುದು ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ಭ್ರೂಣ ಹತ್ಯೆ ವಿಚಾರದಲ್ಲಿ ಏನು ನಮ್ಮ ಪೊಲೀಸ್ ಇಲಾಖೆಯವರು ಬಯಪ್ಪನಹಳ್ಳಿಯಲ್ಲಿ ಅಲ್ಲಿ ಹಿಡಿದಿರತಕ್ಕಂತ ಘಟನೆ ತದನಂತರ ಇದರ ಒಂದು ಬಹಳ ಭಯಾನಕವಾದಂತ ಒಂದು ಈ ವ್ಯಾಪಕವಾಗಿರತಕ್ಕಂತ ಜಾಲದ ಬಗ್ಗೆ ಭ್ರೂಣ ಹತ್ಯೆ ಮಾಡುವಂತ ಜಾಲ ಏನಿದೆ ಅದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತಿನ ದಿವಸ ಅದು ಎಕ್ಸ್ಪೋಸ್ ಆಗಿದೆ ಇದು ಖಂಡಿತವಾಗಿಯೂ ಇಡೀ ನಮ್ಮ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಒಂದು ಸಮಾಜಕ್ಕೇನೆ ತಲೆ ತಗ್ಗಿಸುವಂತ ವಿಚಾರ ಮತ್ತು ಇದರ ಬಗ್ಗೆ ನಾವು ಬಹಳ ಗಂಭೀರವಾಗಿ ಪರಿಗಣಿಸತಕ್ಕಂತದ್ದು ಕೂಡ ಅವಶ್ಯಕತೆ ಇದೆ ಇದು ಖಂಡಿತವಾಗಿಯೂ ಇದರಲ್ಲಿ ಯಾವುದು ಕೂಡ ಮುಚ್ಚುಮರೆ ಏನಿಲ್ಲ ನಾವು ಕೂಡ ನಮ್ಮ ಇಲಾಖೆಯಲ್ಲೂ ವೈಫಲ್ಯಗಳಾಗಿದೆ ಅದರ ಬಗ್ಗೆ ನಾನೇನು ಮುಚ್ಚಾಕಕ್ಕೆ ಹೋಗೋದಿಲ್ಲ ಅದು ನಮ್ಮ ಜವಾಬ್ದಾರಿ ಕೂಡ ಇದೆ ಖಂಡಿತವಾಗಿಯೂ ನಾವು ಇದರ ಬಗ್ಗೆ ಇದನ್ನ ಯಾವಾಗ ಯಾವ ರೀತಿಯಾಗಿ ಇದನ್ನ ಟ್ಯಾಕಲ್ ಮಾಡಬೇಕು ಅಂತ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಮುಂದೆ ಏನೇನು ಕ್ರಮಗಳು ತಗೊಳ್ಬೇಕು ಈಗ ಇದು ಆಗಿರದ ಘಟನೆ ಇದರ ಬಗ್ಗೆ ಈಗ ಪ್ರಥಮ ಕ್ರಮಗಳಾಗಬೇಕು ಯಾರು ಮಾಡಿದರೆ ಅವರನ್ನ ಹಿಡಿದಾಕಬೇಕು ಮತ್ತು ಅವರಿಗೆ ಸರಿಯಾದ ರೀತಿ ಶಿಕ್ಷೆ ಆಗುವಂತ ರೀತಿಯಲ್ಲಿ ಕೋರ್ಟ್ಗಳಲ್ಲಿ ಅದು ಕೇಸ್ಗಳು ನಾವು ಫೈಟ್ ಮಾಡಬೇಕು ಮತ್ತು ಇದರ ಹಿನ್ನೆಲೆ ಇನ್ಯಾರ್ಯಾರು ಇದ್ದಾರೆ ಅವರನ್ನು ಕೂಡ ನಾವು ಪತ್ತೆ ಹಚ್ಚುವಂತ ಕೆಲಸ ಮಾಡಬೇಕು ನಮ್ಮ ಅಧಿಕಾರಿಗಳು ಕೂಡ ಇಲ್ಲಿಗೆ ಲೋಪದೋಷಗಳು ಮಾಡಿದ್ದಾರೆ ಮತ್ತು ಅವರ ಜವಾಬ್ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ಅವರು ನಿರ್ವಹಣೆ ಮಾಡಿಲ್ಲ ನಮ್ಮ ಇಲ್ಲಿ ಮೈಸೂರಿನ ತಾಲೂಕು ಆರೋಗ್ಯ ಅಧಿಕಾರಿ ರಾಜೇಶ್ವರಿ ಡಾಕ್ಟರ್ ರಾಜೇಶ್ವರಿ ಅವರು ಕೂಡ ಇದರಲ್ಲಿ
कर्तव्य लोप एद्दुकाणता इदे सो अदक्कोस्कर अवरन्नु कूड कूडले सस्पेंड माड्ता इद्वि पेंडिंग इन्क्वायरी ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.